کرناٹکا گلبرگا ضلع کے جورگی تعلقے کے جیناپور قصبے میں رہنے والے 54 سالہ ناگنڈا کو گلبرگا شہر کے یونائٹیڈ ہاسپٹل میں باغرض علاج بھرتی کروایا گیا تھا۔ ناگنڈا کرسی پر سے گرنے کے بعد پیٹ پر زخم آنے سے یونائٹیڈ ہاسپٹل میں داخل کیا گیا تھا۔ ہاسپٹل کے عملے کا کہنا تھا کہ آپریشن اتنا بڑا مسئلہ نہیں تھا کیونکہ ناگنڈا کو کوئی چوٹ نہیں آئی تھی۔ ناگنڈا کے گھر والوں نے الزام لگایا کہ انہیں ناگنڈا کی حالت کے تعلق سے آگاہ نہیں کیا گیا۔ اس کے علاوہ ڈاکٹرز نے 2 مرتبہ غلط دوائی دی اور دوائی واپس کر دی گئی اور دوائی کا بل 5,000 سے بڑھ کر 10,000 ہو گیا، لیکن 10 سے 15 دن گزرنے کے باوجود ڈاکٹرز نے مریض کی حالت کے بارے میں کچھ نہیں بتایا بلکہ مریض کے گھر والوں سے لاکھوں روپیے لوٹ لیے۔ ناگنڈا کے رشتہ داروں نے یونائٹیڈ ہاسپٹل پر سنگین الزام لگایا کہ وہ مریض کی موت ہونے کے بعد ایم آر آئی اسکین کروانے اور دوائیاں لانے کو کہتے رہے۔ اس ہاسپٹل میں بڑا گھپلا ہونے کا الزام لگاتے ہوئے برادری کے رہنماؤں نے رشتہ داروں کی موجودگی میں لاش کو رکھ کر یونائٹیڈ ہاسپٹل کے سامنے رکھ کر احتجاج کیا۔ اس موقع پر میڈیا کے نمائندوں سے بات کرنے والے رشتہ داروں اور رہنماؤں نے ضلع انتظامیہ سے مطالبہ کیا کہ رشتہ داروں کو مناسب معاوضہ دیا جائے اور ہاسپٹل کے خلاف مناسب قانونی کارروائی کی جائے اور ہاسپٹل کو فوری طور پر بند کرنے کو کہا۔ آئیے دیکھتے ہیں تفصیلی رپورٹ۔ بیورو رپورٹ، اطراف ٹی وی، اردو نیوز۔
ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂತ ಯುನಿಟೆಡ್ ಹಾಸ್ಪಿಟ್ಲ್ ಜನರ ಜೀವವನ್ನ ಕಾಪಾಡಬೇಕಾಗುತ್ತೆ. ಇವತ್ತು ಜನರ ಜೀವವನ್ನ ಹಿತವರ್ತಕ್ಕಂತ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಇವತ್ತು ಏನೋ ಒಬ್ಬ ಸಾಮಾನ್ಯ ಅದು ಚೇರ್ ಮ್ಯಾಗಿಂದ ಬಿದ್ದಿರೋ ನೆಪಕ್ಕೆ ಇವತ್ತು ಬಂದು ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಸೊ ಸರಿಯಾಗಿರ್ತಕ್ಕಂತ ಟ್ರೀಟ್ಮೆಂಟ್ ಕೊಡಲಿ. ಯುನಿಟೆಡ್ ಹಾಸ್ಪಿಟಲ್ ವೈಫಲ್ಯ ಇವತ್ತು ಏನೋ ಡಾಕ್ಟರ್ ಕರೆಸಿ ಅಲ್ಲಿರ್ತಕ್ಕಂತ ಬೈತಾರೆ ಏನಂತಂದ್ರೆ ಆಪರೇಷನ್ ಆದ ನಂತರ ಏನು ಸರಿಯಾಗಿರ್ತಕ್ಕಂಥ ಪೇಷಂಟ್ ಎರಡನೇ ದಿನಕ್ಕೆ ಕೋಮಾ ಕೊಡ್ತಾನೆ. ಸೊ ಅವರು ಸರಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡದೇ ಇರೋ ಕಾರಣಕ್ಕಾಗಿ ಇವತ್ತು ಆಸ್ಪತ್ರೆಯಲ್ಲಿ ಮಾನವನಾತ್ಮಕ ಇರ್ತಕ್ಕಂಥ ಸಂದರ್ಭ ಬಂದಿದೆ. ಸೊ ಇವತ್ತು ನಾವು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೀವಿ. ಜನರ ಜೀವಕ್ಕೆ ಬೆಲೆ ಇಲ್ಲ, ಜನರ ಜೀವ ಜೊತೆ ಚಲೋಟ ಇರ್ತಕ್ಕಂಥ ಇಂಥ ಆಸ್ಪತ್ರೆಗಳನ್ನ ಕೂಡಲೇ ಬಂದ್ ಮಾಡಬೇಕು, ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು. ಸೊ ಕೂಡಲೇ ಇಂಥ ನ್ಯಾಯ ಏನು ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಮತ್ತೆ ಇಂಥ ಘಟನೆ ಆಗಬಾರ್ದು ಅಂತಂದ್ರೆ ಸರಿಯಾಗಿರ್ತಕ್ಕಂಥ ತನಿಖೆ ಆಗ್ಬೇಕು. ಸೊ ಇವತ್ತು ಎಲ್ಲ ಜನಸಾಮಾನ್ಯರಲ್ಲಿ ಒಂದು ಮಾತಿಗೆ ಏನಂತಂದ್ರೆ ಯುನಿಟೆಡ್ ಹಾಸ್ಪಿಟಲ್ ಅವರು ಎಲ್ಲವನ್ನ ಖರೀದಿ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ, ಹಾಗಾಗಿ ಯಾವ ಜನರಿಗೂ ನ್ಯಾಯ ಸಿಗಲ್ಲ ಅಂತಕ್ಕಂಥದ್ದು ಏನೋ ಜನ ಮಾತಾಡ್ಕೊತಾರೆ. ಸೊ ನಿಜವಾಗ್ಲು ಜಿಲ್ಲಾಡಳಿತಕ್ಕೆ ಈ ಜೀವನ ಬಗ್ಗೆ ಬೆಲೆ ಇದ್ರೆ ಇಲ್ಲಿ ನ್ಯಾಯ ಕೊಡ್ಬೇಕು ಅಂತಕ್ಕಂಥ ಒಂದು ಜೀವಕ್ಕೆ ನ್ಯಾಯ ಕೊಡ್ಬೇಕು ಅನ್ನೋದಿದ್ರೆ ಸರಿಯಾಗಿರ್ತಕ್ಕಂಥ ತನಿಖೆ ಮಾಡಿ ಅವರಿಗೆ ಅವರನ್ನ ಹಾಸ್ಪಿಟಲ್ ಅನ್ನ ಬಂದ್ ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಸರ್ ವೈದ್ಯರ ಏನು ಅಲ್ಲಿರ್ತಕ್ಕಂಥವ್ರಿಗೆ ಕರೆದು ಮಾತಾಡ್ತಾರೆ ಏನಂತಂದ್ರೆ ನೀವು ಏನು ಮೆಡಿಸಿನ್ ಕೊಡ್ಬೇಕಾಗಿತ್ತು, ಡಾಕ್ಟರ್ ಬರೆದು ಕೊಟ್ಟಿರ್ತಕ್ಕಂಥ ಏನು ಮೆಡಿಸಿನ್ ಕೊಡ್ಬೇಕಾಗಿತ್ತು, ಆ ಮೆಡಿಸಿನ್ ಕೊಡದೇ ಬೇರೆ ಮೆಡಿಸಿನ್ ಕೊಟ್ಟಿದ್ದಾರೆ. ಅದು ಒಂದು ಬಾರಿ ಆಗಿಲ್ಲ, ಎರಡೆರಡು ಬಾರಿ ಈ ಘಟನೆ ಆಗಿದೆ. ಅದಕ್ಕೆ ನಮ್ಮಲ್ಲಿ ವಿಡಿಯೋ ಕೂಡ ಇದೆ ಡಾಕ್ಟರ್ ಬೈದಿರ್ತಕ್ಕಂಥವ್ರು. ಸೊ ಇವತ್ತು ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆ ಆಗ್ಬೇಕು. ಇಂಥ ಒಂದೇ ಜೀವ ಅಲ್ಲ, ಈ ಜೀವಕ್ಕೆ ಬೆಲೆ ಕೊಡಬೇಕು ಅಂತ ಸರಿಯಾಗಿರ್ತಕ್ಕಂಥ ತನಿಖೆ ಆಗ್ಬೇಕು ಅಂತ ತಿಳಿಸಿ ಒತ್ತಾಯ ಮಾಡ್ತೀನಿ. ಸರ್ ಅವರು ತಲೆಗೆ ಕಲರ್ ಹಚ್ಕೋತಕ್ಕಂಥ ಸಂದರ್ಭ ಒಳಗೆ ಮಾಲು ಕುರ್ಚಿ ಮೇಲೆ ನಿಂತು ಏನು ಜಾಯಕದಲ್ಲಿ ಊದಿರ್ತಕ್ಕಂಥ ಕಲರ್ ಇಡ್ಲಕ್ಕೆ ಹೋಗಿದ್ರು. ಅವಾಗ ಕಾಲಿಜಾರಿ ಬೀಳ್ತಾರ, ಬಿದ್ದ ನಂತರ ಅದು ಮಂಚಕ್ಕೆ ಬರೀತದೆ. ಮಂಚಕ್ಕೆ ಬರೆದ ನಂತರ ಹೊಟ್ಟೆ ಪೆಟ್ಟಾಗಿ ಇಲ್ಲ ಅವರು ಅವರೇ ಸ್ವತಃ ಅವ್ರ ಮಗನ ಜೊತೆ ಬಸ್ಸಿಗೆ ಬರ್ತಾರೆ. ಬಸ್ಸಿಗೆ ಬಂದಂತ ಸಂದರ್ಭ ಒಳಗೆ ಏನೋ ಪರ್ತಮ ದಾಡ್ತಾರೆ, ದಾಡಿದ ನಂತರ ಹೊಟ್ಟೆ ನೋವು ಜಾಸ್ತಿ ಆಗಿರೋ ಕಾರಣಕ್ಕಾಗಿ ನಾನೇನೋ ಸರ್ಕಾರದ ಹಾಕೊಂಡು ಹೋದ್ರೆ ಸರಿಯಾಗಿ ಟ್ರೀಟ್ಮೆಂಟ್ ಆಗಲ್ಲ, ಇಲ್ಲಿ ಹೋಗ್ಬೇಕಂತ ತಿಳಿಸಿ ಬರ್ತಾರೆ. ಅವ್ರು ಬಂದ ನಂತರ ಅಡ್ಮಿಟ್ ಆದ ನಂತರ ಅವರಿಗೆ ಅವ್ರು ಚೆನ್ನಾಗಿರ್ತಾರೆ, ಮಾತಾಡ್ತಾರೆ. ಆಪರೇಷನ್ ಥಿಯೇಟರ್ಗೆ ಹೋದಾಗ ಕೂಡ ಇಲ್ಲಿರ್ತಕ್ಕಂಥ ಜೊತೆ ಮಾತಾಡ್ತಾರೆ. ಅವರು ಆಪರೇಷನ್ ಆದ ನಂತರ ಮಾತೇ ಇಲ್ಲ. ಸೊ ಅವರು ಸುಧಾರಣೆ ಆಪರೇಷನ್ ಆದ ನಂತರ ಪೇಷಂಟ್ ಏನು ನೋಡ್ತಾನೆ, ಅವ್ರು ದಿನನಿತ್ಯ ಡೆವಲಪ್ ಆಗ್ಕೊತ ಹೋಗ್ಬೇಕು. ಅದು ಆದ ನಂತರ ಕೋಮಾ ಕೊಡ್ತಾನಂತಂದ್ರೆ ಇದು ಕೋಮಾ ಕೊಡ್ತಾನಂತಂದ್ರೆ ಇದು ಅರ್ಥ ಏನು? ಸರಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೂಡ ಅಲ್ಲಿ ಇವರು ಇಪ್ಪಳಾಗಿದ್ದಾರೆ. ಅವ್ರು ಏನಾದ್ರೂ
ಇಂಥ ಜೀವಕಾಪಾಯ ಇರುವಂತ ಸಂದರ್ಭದೊಳಗೆ ಆ ಪೇಷಂಟ್ ಸಂಬಂಧಪಟ್ಟಿರ್ತಕ್ಕಂಥವ್ರನ್ನ ಕರೆದು ಮಾತಾಡಿ ಕ್ರಿಟಿಕಲ್ ಇದೆ ಅಂತ ತಿಳಿಸಿ ಹೇಳ್ಬೇಕು. ನಾನೇ ನಿನ್ನೆ ಅದನ್ನು ಎನ್ಕ್ವೈರಿ ಮಾಡ್ತೀನಿ, ಒಬ್ರು ಇದ್ರ ಬಗ್ಗೆ ಮಾಹಿತಿ ಕೊಡಕ್ ತಯಾರಿಲ್ಲ. ಅದೇ ಸರ್ ಭೇಟಿ ಆಗ್ಬೇಕು ಮಾತಾಡಿದ್ದಾರೆ. ಅವ್ರು ಹೇಳೋದೇನಂತಂದ್ರೆ ಇವತ್ತು ದೈವ ಕರೆದು ಹೇಳ್ತಾರೆ, ಸೊ ಪೇಷಂಟ್ ಆಪರೇಟಕ್ಕಾಗಿ ಸತ್ತಿದ್ದಾರೆ ಅಂತ ಹೇಳ್ತಾರೆ. ಅವರಿಗೆ ಡಾಕ್ಟರ್ಗೆ ಆ ಪೇಷಂಟ್ ಬಂದಂತ ಸಂದರ್ಭದೊಳಗೆ ಅವ್ರಿಗೆ ಏನೆಲ್ಲ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಅದು ಮೂರನೇ ತಾರೀಕು ಅಡ್ಮಿಟ್ ಆಗಿ ಇವತ್ತು ಡೆತ್ ಆಗ್ತದೆ ಅಂತಂದ್ರೆ ಏನ್ ಅರ್ಥ? ಅದೇ ಸರ್ ಬೆಳಿಗ್ಗೆ ಅವ್ರ ಅದಕ್ಕಿಂತ ಬಿಫೋರ್ ಒಂದು ನೈಟ್ ಒಂದು ಸಂಡೆ ದಿನ MRI ಸ್ಕ್ಯಾನ್ ಕಳಿಸ್ತಾರ. ಆ ನಂತರ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆನು ಕೂಡ MRI ಸ್ಕ್ಯಾನ್ ಕಳಿಸ್ತಾರ ಸರ್. ಸರ್ ಅವ್ರ ಮಗ ನೋಡಿರೋ ಪ್ರಕಾರ ಇಲ್ಲಿ ಇವಾಗನೇ ಕಣ್ಣ ನೋಡಿದ್ದು ಕಣ್ಣೊಳಗೆ ಜೀವ ಬಿಟ್ಟಾನ ಅಂತ ಹೇಳ್ತಾರೆ. ಸೊ ಇವತ್ತು ಅವ್ರು ಹೇಳೋದು ಏನಂತಂದ್ರೆ ಅಲ್ಲಿ ಸ್ಕ್ಯಾನಿಂಗ್ ಇದು MRI ಸ್ಕ್ಯಾನಿಂಗ್ ಹೋಗ್ಬೇಕ, ಅದು ಸ್ಕ್ಯಾನಿಂಗ್ ಮಾಡೋರಿಂದ ಆಟಾಟಕ್ ಆಗ್ಯದ ಅಂತ ಕೃಷ್ಣ ಅವ್ರು ಹೇಳ್ತಾರೆ ಡಾಕ್ಟರ್. ಸರ್ ನಿಜವಾಗ್ಲೂ ಅದೊಂದು ದೊಡ್ಡ ಅಂತ ದೊಡ್ಡ ಕೇಸ್ ಆಗಿತ್ತ. ಸೊ ಇವತ್ತು ಲಕ್ಷಾಂತರ ರೂಪಾಯಿ ಬಿಲ್ ಮಾಡಿದ್ದಾರೆ, ಸುಮಾರು ಈಗಾಗಲೇ ಅವರು 6 ಲಕ್ಷದಿಂದ 7 ಲಕ್ಷ ಈಗಾಗಲೇ ಬಿಲ್ ಕಟ್ಟಿದ್ದಾರೆ. ನಮ್ಮ ಅವರ ಹಾಸ್ಪಿಟಲ್ ಅದೇ ಸರ್ ಹಾಸ್ಪಿಟಲ್ನಲ್ಲಿ ಈ ತರ ಆಗೋದ್ರಿಂದ ಈಗ ನಮಗಾಗಿರ್ತಕ್ಕಂತ ಅನ್ಯಾಯ ಇನ್ನೊಂದು ವ್ಯಕ್ತಿಗೆ ಆಗಬಾರದು. ಸೊ ಹಾಗಾಗಿ ಏನು ಜೀವಕ್ಕೆ ಬೆಲೆ ಇರಲಾದಂತ ವಾತಾವರಣ ಕಲಬುರಗಿ ಜಿಲ್ಲೆಯಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ಇದು ಪ್ರೈವೇಟ್ ಹಾಸ್ಪಿಟಲ್ಗಳು ಏನು ಜನರ ರಕ್ತ ಇರ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಬೆಳೆ ದುಡ್ಡು ಕೇಳಲು ಅವ್ರು ಸರಿಯಾಗಿರ್ತಕ್ಕಂತ ಮಾಹಿತಿ ಕೊಡುವಲ್ಲಿ ವಿಫಲರಾಗಿದ್ದಾರೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣನೆ ತಗೋಬೇಕು, ಇಂಥ ಹಾಸ್ಪಿಟಲ್ಗಳ ಬಗ್ಗೆ ತನಿಖೆ ಮಾಡಬೇಕು ಅಂತ ಕೃಷ್ಣ ಒತ್ತಾಯ ಮಾಡ್ತೀನಿ. ಇದುವರೆ 11 ಗಂಟೆ ಕಾಯಿದ್ರಿ, ಹೊಟ್ಟಿ ಕುರ್ಚಿ ಮೇಲೆ ನಿಂತು ಕೇಸಿನ ಬಿದ್ದದ ಬೀಳೋದು ಏನಾದ್ರೆ ಹೊಟ್ಟಿ ಪೆಟ್ಟಾಗ್ಯದ ಅಂತ ಹೇಳಿ ಕೇಸಿಂದ ಕರ್ಕೊಂಡು ಬಂದೇವ್ರಿ. ಅವ್ನಿಗೆ ಜವರಿಗೆ ತಂದು ಕೇಸಿನ ಗುಲ್ಬರ್ಗ ಹೋಗ ಅಂತಂದ್ರೆ ಗುಲ್ಬರ್ಗ ಬಸ್ಸಿನಾಗೆ ಬಂದಾರ್ರಿ, ಜವರಿಗಿನ ಅವರೇ ಬಂದಾರ ಗಾಡಿ ಮೇಲೆ ಸೈಕಲ್ ಮೋಟರ್ ಮೇಲೆ ಗುಲ್ಬರ್ಗ ಬಂದು ಗೇಸಿಂದ ಬಸ್ಸಿಗೆ ಬಂದ್ರ, ಬಸ್ಸಿಗೆ ಬಂದ ಗೇಸಿಂದ ಗುಲ್ಬರ್ಗ ಬಂದು ಇಲ್ಲಿ ಬಂದ ಗೇಸಿಂದ ಏನಂದ ಡಾಕ್ಟರ್ ಅವತ್ತ ಬುಧವಾರ 2:30 ಗಂಟೆಗೆ ಬಂದು ನೋಡಿದೆ. ನಾವು ನೋಡೋದು ಏನಂದ ಹೊಟ್ಟಿ ಒಳಗೆ ಏನಂದ ಸ್ವಲ್ಪ ಬ್ಲಡ್ ಎಪ್ಪಗಟ್ಟೆ ಅದ, ಅದಕ್ಕೆ ಏನಾದ ಗ್ಲುಕೋಸ್ ಇಂಜೆಕ್ಷನ್ ಮೇಲೆ ಟ್ರೀಟ್ಮೆಂಟ್ ಕೊಟ್ಟು ಗೇಸಿಂದ ಕರಗಿಸ್ತೀವಿ, ನಾಳೆ ತನ ವೇಟ್ ಮಾಡ್ಬೇಕಂತ ನಾಳೆ ತನ ವೇಟ್ ಮಾಡವ್ರಿ ಮತ್ ಮಾಡ್ರಿ ಅಂತ ಹೇಳಿ ಗೇಸಂದೇವ. ಅವಾಗ ಟ್ರೀಟ್ಮೆಂಟ್ ಮಾಡಕತ್ರು, ಮಾಡಿದ ಮೇಲೆ ಏನಾದ್ರೆ ಮತ್ತೆ ಗುರುವಾರ ದಿನ ಏನಲ್ಲ ಇಲ್ಲ ಬಹಳ ಸೀರಿಯಸ್ ಆಗ್ಲಕತ್ತ ಆಪರೇಷನ್ ಮಾಡ್ರ ಇದಂತಂದ್ರೆ ಐತ್ರಿ ಆಪರೇಷನ್ ಮಾಡ್ರಿ, ಆಪರೇಷನ್ ಖರ್ಚು ಎಷ್ಟು ಅಂತಂದೇವು 65-80 ತನಕ ಬರ್ತಂದ್ರು ಐತೆ ಆಕಲಕ್ ಮಾಡ್ರಿ ಅಂದೇವು. ಆಪರೇಷನ್ ಮಾಡಿ ಗೇಸಿಂದ ಏನಂದ್ರಿ ಆಪರೇಷನ್ ಆದ್ಮೇಲೆ ಎಲ್ಲ ನಾರ್ಮಲ್ ಆಗಿತ್ತು, ನಾರ್ಮಲ್ ಆಗಿ ಗೇಸಿಂದು ಸ್ವಲ್ಪ ಕ್ಲಿಯರ್ ಇದ್ದ. ಆದ್ರೆ ಏನದ ಕಣ್ಣೇ ತೆರದಲ್ರಿ ಆಪರೇಷನ್ ಆದ್ಮೇಲೆ ಒಂದ್ 2 ದಿನ ಕಣ್ಬಿಟ್ಟಾರ. 3-4 ದಿನಕ್ಕೆ ಏನದ 4 ದಿನ ಆಪರೇಷನ್ ಆಗಿ ಅವ್ರು ಒಂದ್ ಡಾಕ್ಟರ್ ಹೇಳ್ಯಾರ 4 ದಿನಕ್ಕೆ ಏನದ ಕ್ಲಿಯರ್ ಆಗ್ತದ, ಐಸಿನಿಂದ ಹೊರಗೆ ಬರ್ತಾನೆ ಜನರಲ್ ವಾರ್ಡಿಗೆ ಅಂತ ಹೇಳ. ಆಮೇಲೆ 4ನೇ ದಿನಕ್ಕೆ ಏನಾದ್ರಿ ಸೋಮವಾರ ದಿನ ವೆಂಟಿ ಹಚ್ಚಬೇಕು, ಬಹಳ ಸೀರಿಯಸ್ ಆದಂತಂದ್ರು ವೆಂಟಿ ಹಚ್ಚಬೇಕು ಅನ್ನೋದು ಎದ್ರ ಸಲುವಾಗಿ ಸರ್ ಅಂದೇವು. ಇಲ್ಲ ಒಳಗೆ ಸ್ವಲ್ಪ ಕಫ ಜಮಾ ಆಗ್ಯದ, ಕಫ ಮತ್ತನಕರ ಇನ್ಫೆಕ್ಷನ್ ಸ್ವಲ್ಪ ಇರಬಹುದು, ಅದೆಲ್ಲ ಕ್ಲಿಯರ್ ಮಾಡ್ಬೇಕಾದ್ರೆ ವೆಂಟಿ ಒಂದ್ 2-3 ದಿನ ವೆಂಟಿ ಮೇಲೆ ಹಚ್ಚಬೇಕಂತಂದ್ರೆ ಆಯ್ತ್ರಿ ಸರ್ ನೋಡ್ರಿ ಅಂತ ಹೇಳಿ ಸಂದೇವು. ವೆಂಟಿ ಮೇಲೆ ಅವ್ರೇ ಅಂದರ್ರಿ ಇಷ್ಟು ದಿನ ಬದುಕಿದೀವಿ ಒಂದು ದೂರ ಬಂದರ್ ವೆಂಟಿ ಮೇಲೆ ಬಹಳಷ್ಟು ದಿನ ಇರಲ್ಲ, 8 ದಿನ ಮನುಷ್ಯ ಇರಲ್ಲ. 8 ದಿನ ಅಂತಂದ್ರೆ ಅವ್ನು ಡಾಕ್ಟರ್ ಅವ ಬಶೀರ್ ಸರ್ ಅಂತೇಳಿ ಅವನೇ ಆಪರೇಷನ್ ಮಾಡಿದವನೆ 8 ದಿನ ಬದುಕ್ಯಾರ ಅಂದ್ರೆ ಒಂದು ದೂರದು. ಆದ್ರೆ ಏನದ ಅವ್ನಿಗೆ ಇನ್ನ ಎಲ್ಲಾನು ನಾರ್ಮಲ್ ಅದ, ಕಿಡ್ನಿ ನಾರ್ಮಲ್ ಅದ, ಲಿವರ್ ನಾರ್ಮಲ್ ಅದ, ಎಲ್ಲಾನು ನಾರ್ಮಲ್ ಅದ. ಆದ್ರೆ ನಾವು ಮಾಡೋ ಪ್ರಯತ್ನ ಮಾಡಾಕತ್ತೀವಿ ಅಂತ ಹೇಳಿ ಅಂದ್ರು. ಅದಾದ್ಮೇಲೆ ಏನಾಗ್ತದ್ರಿ ನಾವೊಂದು ಕೇಳ್ಬೇಕಾಯ್ತು ಅವ್ರಿಗೆ, ಅವ್ರು ಏನಂತಂದ್ರ ಒಂದ್ ದಿನಕ್ಕೆ ಮೆಡಿಸಿನ್ 55,000 ರೂಪಾಯಿ ಬರ್ತಾರೆ. 50,000 ರೂಪಾಯಿ ಮೆಡಿಸಿನ್ ದಾಗ ದಿನ ನಾವು ಏನ್ ಸರ್ತಿಗೆ 10,000-15,000 ಹೆಂಗ್ ಬರ್ದಂಗ್ ಒಯ್ದು ಗೀಸ್ ಕೊಡ್ಬೇಕಾಯ್ತದ. ಅದು ಕೊಟ್ಟಾಗ ಏನಾದ್ರಿ ಒಂದು ಹುಡುಗಿಗೆ ಏನದ ಕ್ಯಾಪಿಟಲ್ ಅದು ಅವ ಡಾಕ್ಟರ್ ಬರೀ ಸ್ಪೆಲ್ಲಿಂಗೇ ಬೇರೆ ಆಗ್ತದ, ಈ ಹುಡುಗ ಇನ್ನೊಂದ್ ಕಂಪ್ಯೂಟರ್ದಾಗ ಅದಕ್ಕೆ ಹಾಕ್ಲಕ್ ಬರಲ್ರಿ. ಅವು ಏನದ ಅವ ಯಾವಾಗ ಇಲ್ಲಿ ಮೆಡಿಕಲ್ದಾಗೆ ಅವ್ರು ಅವ್ರಿಗೆ ಇವು ಮೆಡಿಕಲ್ದವ್ರಿಗಿನ್ ಗೊತ್ತಾಗಲ್ರಿ ಅವ್ನ್ ಬರದು ಡಾಕ್ಟರ್ ಬರದು, ಇವ್ರು ಕೊಡದೇ ಬೇರೆ ಆಗಿದ್ರೆ ಅಲ್ಲಿ ಇದು ನಾವು ಕೊಟ್ಟಿದ್ದು ಏನದ ಅವ್ರು ನಾವ್ ಏನ್ ಸುಮ್ ನೋಡೋದು ಅದು ಡಾಕ್ಟರ್ ಬರ್ದಿಟ್ಟ ಅನ್ನೋದು ಅದೇ ಮೆಡಿಸಿನ್ ಕೊಡಕತ್ ಹೋಗ್ಯಾರ್ರಿ. ಮೆಡಿಸಿನ್ ನಿಂದ ಏನದ 8 ದಿನ ಕೋಮಾ ಮೇಲೆ ಇದ್ದ ಗೇಸಿಂದು ವೆಂಟಿ ಮೇಲೆ ಇದ್ದ ಗೇಸಿಂದು ಅವ್ರೇನಂದ್ರೆ ಮೊನ್ನೆ ಕೇಳಿಗಿನ್ರಿ, ಮೊನ್ನೆ ಕೇಳಿದಾಗ ಎಲ್ಲ ಇಂಪ್ರೂವ್ಮೆಂಟ್ ಅದ, ಇವತ್ತ ನಾಳೆ ಸಂಜೆ ತನ ಮಾತಾಡಬಹುದು ಕಣ್ ತೆರಿಬಹುದು ಅಂತಂದ್ರೆ. ಆದ್ರೆ ಏನದ ಇವತ್ ನಿನ್ನೆ ಸಂಜೆ ಕಡೆಗೆ ಏನದ ಮತ್ತ ತೆಲಿದ ಸ್ಕ್ಯಾನಿಂಗ್ 8 ದಿನ ಏನ್ ಮಾಡ್ರಿ ತೆಲಿ ಸ್ಕ್ಯಾನಿಂಗ್ ಮಾಡ್ಬೇಕಾದ್ರ ಮತ್ತೆ ಇಲ್ಲರ ಏನಾಗ್ಯದನ ಯಾಕ ಕಣ್ಣೇ ತೆರಲ್ಲ ಏನ ಎಲ್ಲ ಆಪರೇಷನ್ ಒಣಗ್ಯದ ಅಂತ ಹೇಳ್ರಿ, ಒಳಗಿಂದೆಲ್ಲ ಒಣಗ್ಯದ ಆರಾಮಾಗ್ಯದ ಅಂತ ಹೇಳಿ ಮೇಲೆ ಕಣ್ ತೆರಲ್ ಆಗ್ಯದ ಅಂತಂದಾಗ ಮತ್ತೆ ತೆಲಿ ಯಾವಾಗ ಮಾಡಿಸ್ಬೇಕಾಗಿತ್ತು. ಈಗೇನದ ಡೆತ್ ಆದ ಮೂಮೆಂಟ್ ಈಗೇನದ MRI ನಿನ್ ರಾತ್ರಿಗೆ ಒಂದು ಬರ್ದಾರ್ರಿ, ಮತ್ತೆ ಈಗ ಬೆಳಿಗ್ಗೆ ಮುಂಜಾನೆ ಕೊಂಡು ಹೋಗೋ ಮುಂದಾಗಿ ಇದೆಲ್ಲ BP ಅದು ಸ್ಟಾಪ್ ಆಗಿತ್ತು ಅಂತ ಹೇಳ್ತಾನ ಹುಡುಗ. ಅವ ಹೋಗಿ ಬಂದ ಏನು ಉಸಿರಾಟಿಲ್ರಿ, ಉಸಿರಾಟಿಲ್ಲ, ಹೋಗಿ ಗೇಸಿಂದ ಅಡ್ಮಿಟ್ ಮಾಡಿ ಗೇಸಿಂದ ಮತ್ತೆ ಹೋಗಿ ಇಂಜೆಕ್ಷನ್ ಬರ್ದಾರ, ಮತ್ತೆ 7,000-8,000 ಬರ್ದಾರ ಸ್ಕ್ಯಾನಿಂಗ್ ರಿಪೋರ್ಟ್ 7,000 ರೂಪಾಯಿ ಮಾಡ್ರ ಮಾಡಿ ಗೇಸಿಂದ ತಂದ ಐಕನ ಗೇಸಿಂದ ಒಂದ್ 1/2 ಗಂಟೆ ಇಟ್ಕೊಂಡು ಗೇಸಿಂದ ಬರದ್ರ ಸರಿಯಾದ ಯಾಕ್ರೆ ಅಂದ್ರೆ ಪೇಷಂಟ್ ಹೋಗ್ಯದಪ್ಪ ಅಂತಂದ್ರೆ.
ಎಂಆರ್ಐ ಹೋಗಿ ಅಳಿಗೆ ಜೀವನ ತಿಳಿದ್ ಸರ್, ಎಂಆರ್ಐ ಹೋಗಿ ಅಳಿಗೆ ಅವ್ರು ಉಸಿರಾಟನೆ ನಿಂತು ಬಿಟ್ಟಾರ. ಅವ್ರ ಏನಂದ್ರಿ, ನಾವ್ ನಮಗೇನ ಜೀವ ಬೇಕ್ರಿ, ಜೀವ ಬೇಕು, ಆದ್ರೆ ನಾವ್ ಬೇರೆ ಕಡೆ ಶಿಫ್ಟ್ ಮಾಡ್ತೇವೆ. ಡಾಕ್ಟರ್ ಗಳು ಹೇಳ್ಬೇಕಿಲ್ರಿ, ಒಂದ್ ದಿವಸ ಹನ್ನೆರಡು ದಿವಸ ಅಡ್ಮಿಟ್ ಇದ್ದಾಗ ಒಂದ್ ದಿವಸ ಬಂದಿಗೇಷನ್ ಪೇಷಂಟ್ ಮಾತ್ರ ಬಹಳ ಕ್ರಿಟಿಕಲ್ ಅದ. ನೋಡ್ರಪ್ಪ, ನಾವ್ ಮಾಡಕ್ ಕೋಶಿಸ್ ಮಾಡಾಕತ್ತೀವಿ, ಮತ್ತೊಂದ್ ನೀವ್ ಮುಂದಿನ ನೋಡ್ತೀರ ನೋಡ್ರಿ ಅಂತಂದ್ರ ಅದಕ್ಕೆ ಏನಾರ ಮಾಡಕ್ ಬರ್ತಾರೆ. ಇಲ್ಲ ಏನ್ ಅವ್ರ ಎಲ್ಲ ನಾರ್ಮಲ್ ಅದ, ಎಲ್ಲ ನಾರ್ಮಲ್ ಅದ ಅಂತ ಅಂದ್ಗೇಷನ್ ಇದ್ದಿನ ಏನದ ಈಗ ತಪ ಜನ ಇತ್ತು ತಪಾನ ಕರ್ಗೇಷನ್ ಇದಾಲಕತ್ತರಿ. ಪೇಷಂಟ್ ನಡ್ಕೊತ ಬಂತ್ರಿ, ಅದ್ರಾಗ ಮೆಡಿಕಲ್ ದಾಗ ಏನಾದ್ರಿ, ಮೆಡಿಕಲ್ ದಾಗ ಕರೆಕ್ಟ್ ಆಗಿ ಮಾಡಿಲ್ರಿ. ಅವ್ರು ಡಾಕ್ಟರ್ ಕೊಡೋದೇ ಬೇರೆ ಆಗ್ಯದ, ಇವ್ರು ಇಂಜೆಕ್ಷನ್ ಕೊಡೋದೆ. ಎರಡ್ ಸಾವಿರ ನಾವೇ ರಿಟರ್ನ್ ಮಾಡಿವ್ರಿ, ರಿಟರ್ನ್ ಮಾಡಿದ್ರೆ ಅದಕ್ಕೆ ಏನದ ಒಂದೊಂದು ಇಂಜೆಕ್ಷನ್ ಎರಡೂವರೆ ಸಾವಿರ ಮೂರು ಸಾವಿರ ಆದ್ರಿ. ಅದ ಏನ್ ಕೆಲ್ಸಕ್ ಬರ್ಲಾರ್ದು ಸುಮ್ನೆ ಇವ್ರು ಇವ್ರೇ ಕೊಟ್ಟರು, ಏನ್ ಡಾಕ್ಟ್ರೇ ಬರ್ದನೋ. ಆದ್ರೆ ಮತ್ತ ತಂದ ಗೇಷನ್ ಮತ್ತೆ ರಿಟರ್ನ್ ಮಾಡಿವ್ರಿ. ಈ ಟೈಪ್ ಏನದ ಆ ಹುಡುಗನ್ ಹಾಕ್ಲಕ್ ಬಂದಿಲ್ಲ. ಹಂಗಾಗಿ ಟೋಟಲ್ ಬಿಲ್ ಒಂದು ಈ ಸದ್ಯಕ್ಕೆ ನಾವು ಕಟ್ಟಿದ್ದು ಒಂದು ನಾಲ್ಕೂವರೆ ಲಕ್ಷ ತನಕ ಕಟ್ಟಿವ್ರಿ, ನಾಲ್ಕೂವರೆ ಲಕ್ಷ. ಇನ್ನ ಆ ಕಡೆ ಕಡೆಗೆ ಅಂತಂದ್ರೆ ಎಂ ಆರ್ ಐ ಆದ ಅಂದ್ರೆ ಒಂದ್ ಐದೂವರೆ ಆರು ತನ ಬರುತ್ತೆ ಸರ್, ಆರು ಲಕ್ಷ ತನ ಬರುತ್ತೆ. ಡಾಕ್ಟರ್ ಏನು ಕರೆದಿಲ್ರಿ, ಇಷ್ಟತನ ಕುಂತ ಗೇಷನ್ ಒಬ್ರು ಬಂದ್ ರೆಸ್ಪಾನ್ಸ್ ಇಲ್ಲ ಸರ್, ಒಬ್ರು ಬಂದ್ ರೆಸ್ಪಾನ್ಸ್ ಇಲ್ಲ. ಇಲ್ಲೆಲ್ಲ ಕರೆಯೋದು ವೈಕ್ಯದ ಮಾಡಕತ್ತಾರ, ಇಷ್ಟೆಲ್ಲ ಮಾಡಿದ್ರು ಒಬ್ರವರ ಬಂದ್ ಗೇಷಿಂದ ರೆಸ್ಪಾನ್ಸ್ ಮಾಡೋದು ಏನಿಲ್ಲ, ಅವ್ರ ಸುಮ್ಮನೆ ಗೇಷಿಂದಾರ ಸರ್. ಒಂದ್ಸಾರಿ ಅವ ಡೆತ್ ಆಗ ಮೊಮ್ಮೆ ಅವ ಏನ್ ಡೆತ್ ಆದಲ್ರಿ, ಡೆತ್ ಆದಾಗ ನಮ್ಗೆ ಇನ್ನ ಡೆತ್ ಆಗ್ಯಾನ ಅಂತ ಗೇಷಿಂದ ನಾವು ಕನ್ಫರ್ಮ್ ಈಗ ಸ್ಕ್ಯಾನರ್ ಕೈಗೆ ಗೊತ್ತಾಗಿತ್ತು. ಈಗ ನಮ್ಗೆ ಅನ್ಸಿತ್ತು ಈಗ ಬಿಲ್ ಬಿಲ್ ಕಟ್ಲಕ್ ಕರಿತಾರ ಅಂತಂದೇವು, ಬಿಲ್ ಕಟ್ಬೇರಿ ಬಿಲ್ ಕಟ್ಬೇರಿ ಅಂತಂದ್ರೆ ಬಿಲ್ ಎಲ್ಲಿ ಕಟ್ಟಿ ಓರಿ ಅಂತ ಹೇಳಿ ಗೊತ್ತಾಗಿದ್ರಿ. ಯಾಕಂದ್ರೆ ಪೇಷಂಟ್ ಹೋಗಿದ್ರಿ ಬಿಲ್ ಅದು ಹೋಗಿ ಇನ್ನ ಎಲ್ಲಿ ಕಟ್ಟದ ಅಂತ ಹೇಳಿ ಈಗ ಏನದ ಅದು ಐ ಸಿ ಚಾರ್ಜ್ ಏನಾದ ಮೊದಲು ಕೊಟ್ಟಿವ್ರಿ, ಒಂದ್ ಲಕ್ಷ ಕೊಟ್ಟಿವ್ರಿ. ಈಗ ಏಟ್ ಮಾಡ್ತಾರೆ ಅಂತಿಲ್ಲ ಅದನ್ನ ಕಟ್ಟಿಲ್ರಿ. ಆದ್ರೆ ಅದಕ್ಕೆ ನಮ್ ಪೇಷಂಟ್ ಏನಾದ ಈ ಟೈಪ್ ನಾರ್ಮಲ್ ಇದ್ ಪೇಷಂಟ್ ಹಿಂಗ್ ರಿಕವರಿಗೆ ಬಂದ ಗೇಷನ್ ಸಹಿತ ಅಂತಂದ್ರ ಅದಕ್ಕೆ ಏನಾದ ನಮಗ ನಾವ್ ಅನ್ಕರ್ ದಡ್ರ ಇರ್ತೀವಿ. ಏನ್ ಅದಕ್ಕೆ ತನಿಖೆ ಆಗ್ಬೇಕು, ಅದಕ್ಕೆ ಏನಾದ ಅವ್ರು ಏನ್ ಇದ್ ಯಾವತ್ತಾರ ಅದ ಕೇಳ್ಕೋಬೇಕಾತ್ರಿ. ನಾವ್ ಈ ಸದ್ಯಕ್ಕೆ ನಾವ್ ಏನ್ ನಾವ್ ಅಳೆ ಆಗ್ಬೇಕ್ರಿ. ನಮ್ಮ ಹೆಸರು ಭೀಮಾಶಂಕರ್. ರಕ್ತ ಪುಗಟ್ಟದ ಅಂತ ಹೇಳಿ ಮರ್ದಿಸ ರೀ, ಬುಧವಾರ ಬಂದಿವಿ, ಹದಿನೈದು ದಿವಸ ಆಯ್ತು ರೀ. ಬುಧವಾರ ದಿನ ಆಪರೇಷನ್ ಮಾಡ್ಯಾರ, ಆಪರೇಷನ್ ಫೇಲ್ ಆಗ್ಯದ್ರಿ. ನೂರ್ ಫೇಲ್ ಆಗ್ಯದ್ರಿ. ಅವತ್ ಕಣ್ಣು ಮುಚ್ಚಿದ್ರೆ ಇಲ್ಲಿ ತನಕ ಕಣ್ ಕೇಳಿದ್ರಿ. ಹದಿನೈದು ದಿವಸದಿಂದ ಮೋಸ ರೀ, ಟ್ಯಾಬ್ಲೆಟ್ಸ್ ಆಪರೇಷನ್ ಸತ್ತಿ ಹತ್ತು ದಿವಸ ಜೀವ ಹೋದ್ರು ಮತ್ತೆ MRI ಮಾಡಿಸ್ಯಾರ. ಏಳು ದಿವಸ ರೀ ಆಪರೇಷನ್ ಆದ. ಏಳನೇ ದಿನ ಆದ್ರೂ ಅವ ಕಣ್ಣು ತೆರೆದಿಲ್ಲ, ಕಣ್ಣು ಮುಚ್ಚಿಲ್ಲ, ಬರೀ ಹಂಗಾನ ಹಿಂಗಾನ ಒಂದ್ಸರಿ ಆ ಟೈಪ್ ಈ ಟೈಪ್ ನಾನ್ ಬಂದ ಬಂದನ ಹಂಗ್ ಬಂದನ ಅಂತ ಕೊಟ್ಟನೆ ಬಂದಾರ್ರಿ. ಇವ್ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ 10,000 ಒಂದ್ ದಿವಸಿದ್ರಿ. 50,000 ರಿಪೋರ್ಟ್ ಅವ್ರಿ, ನಮ್ಗೆ ನಮ್ದು ರೂಪಾಯಿ ರಿಪೋರ್ಟ್ ನೋಡ್ರಿ. 50,000 ರೂಪಾಯಿ ಟ್ಯಾಬ್ಲೆಟ್ಸ್, ಬರೀ ಟ್ಯಾಬ್ಲೆಟ್ಸ್ ರೀ. 50,000 ರೂಪಾಯಿ ಕಳ್ಸೋರಿ, ಮ್ಯಾಗ ಹೋಗ್ರಿ, ಒಳಗ್ ಕಳ್ಸೋರಿ. ಟ್ರೀಟ್ಮೆಂಟ್ ಆಗಿದ್ರಿ, ಕುರ್ಚಿ ಮೇಲೆ ನಿಂತು ಬಿದ್ದನ್ರಿ. ಅದು ಸಾಮಾನ್ಯ ಬಸ್ಸಿಗೆ ಬಂದಿವ್ರಿ, ಬುಧವಾರ ಬಂದಿವ್ರಿ. ಅಂದ್ರೆ ಮೂರನೇ ತಾರೀಕು ಬಂದಿವಿ. ನಾಲ್ಕನೇ ತಾರೀಕು ಆಪರೇಷನ್ ಮಾಡ್ತೇವೆ, ರಕ್ತ ಪುಗಟ್ಟೆ ಅಂತ ನಾಲ್ಕನೇ ತಾರೀಕು ಆಪರೇಷನ್ ಮಾಡ್ಯಾರಿ. ಇವತ್ತ 13 ದಿವಸ ಐತ್ರಿ, ಇವತ್ತಿಗೆ 15ನೇ ತಾರೀಕು 13 ದಿವಸ ಐತ್ರಿ. ಆಪರೇಷನ್ ನಿಮ್ದು ಕಣ್ಣೆ ತೆರೆದ್ರಿ, ಹಿಂಗ್ ಮಾಡಿದ್ರು ಕಣ್ ತೆರೆದ್ರು, ಹಿಂಗ ಅದು ವೆಂಟಿಲೇಟರ್ ಹಚ್ಚಾರಿ. ಅದ್ರ ಮೇಲೆ ಇಷ್ಟು ದಿನ ಅವ್ರು ರಕ್ತದ ಹಾಸಿ ಟೈಪ್ ಮಾಡ್ಕೊತ ಬಂದಾರ್ರಿ. ನಮಗ್ ಒಳಗ್ ಬಿಡಕ್ತಾ ಇಲ್ಲ, ನಾನ್ ಇಲ್ಲೇ ಇದ್ದೇನ್ರಿ, ಒಳಗೆ ಬಿಡಕ್ತಾ ಇಲ್ರಿ. ಹಿಂಗ್ ಬಡಿಯಾರಿ, ಹಿಂಗ ವೆಂಟಿಲೇಟರ್ ಬಡಿಯಾರಿ, ಹಿಂಗ್ ಬೆಳೆದ್ಲೆ ಮಾಡ್ಯಾರಿ. ಬರೇ ಮಿಷನ್ ಮೇಲೆ ಮೋಸ. ನಾವು ಹೇಳಿ ನಾವು ನಾರ್ಮಲ್ ಬೇರೆ ಕಡೆ ಇದ್ದ ನಾವ್ ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ವಿ. ನಮ್ ಕಡೆ ಟ್ರೀಟ್ಮೆಂಟ್ ಅದು ನಾರ್ಮಲ್ ಬಂದ್ ಪೇಷಂಟ್ ಗೆ ಟೈಪ್ ಮಾಡ್ಯಾರಿ. ಅವರು ಡಾಕ್ಟರ್ ಏನೇನಾದ್ರೆ ಆಪರೇಷನ್ ಮಾಡ ಫೇಲ್ ಆಗ್ಯದ ಅವ ನಮ್ಮ ಅದು ಕಲ್ತದ ಪಿತ್ತ ಜಮ್ ಆಗ್ಯದ ಹಂಗ್ ಜಮ್ ಆಗ್ಯದ. ಹಿಂಗ ಯಾವ ಡ್ರಿಂಕ್ಸ್ ಮಾಡವನಲ್ಲ ಏನಲ್ಲ ರೀ, ಸುಮ್ನೆ ರಿಪೇರ್ ಆಗಿ ಬಂದದ ಹಂಗ ಹಿಂಗ ಅಂತ ಅವ್ರ ಮಾಡಿದ್ದು ಏನದ ಆಪರೇಷನ್ ನೂರ್ ಫೇಲ್ ಆಗ್ರಿ. ಅವತ್ತೆ ಕಣ್ಣು ಮುಚ್ಚಿಬಿಟ್ಟ ಇಲ್ಲೇ ಮಾಡ್ಯಾರಿ. ಮತ್ ಇನ್ನೊಬ್ರಿ ಸ್ಟಾರ್ಟಿಂಗ್ ಇವ್ರು MRI ಮಾಡಿಸಲ್ಲ, ಏನ್ ಮಾಡಿಸಲ್ಲ, ಡೈರೆಕ್ಟ್ ಬೇಸ್ತಾರ ಬುಧವಾರ ಇದಾಗ್ಯಾದ್ರೆ ಬೇಸ್ತಾರ ಆಪರೇಷನ್ ಆಗ್ಬಿಟ್ಟದ್ರಿ. MRI ಮಾಡಿಸಲ್ಲ, ಏನು ಮಾಡಿಸಿಲ್ರಿ, ಡೈರೆಕ್ಟ್ ಆಪರೇಷನ್ ಸಿಟಿಸಿ ಮಾಡಿಸ್ಯಾರ. ಆಪರೇಷನ್ ಮಾಡ್ತೇವೆ ಅಂದ್ರೆ ಮಾಡಂತ ಹೇಳಿರಿ. ಆಪರೇಷನ್ ಮಾಡಿದ್ರೆ ಕಣ್ಣೆ ತೆರೆದ್ರಿ. ಅವ ನಾನು ದೇವಣ್ಣ ರೀ, ಅದು ತಮ್ಮ ರೀ. ನಾನು ಕೈತೀವ್ರಿ ಅಂತೇಳಿ, ಏನ್ ನಾವೇ ಆರಾಮ್ ಮಾಡ್ತೀವಿ, ನಾವೇ ಆರಾಮ್ ಮಾಡ್ತೀವಿ ಅಂತಿಸಂದ್ರಿ. ಅವ ಆಪರೇಷನ್ ಆಗಿ ನಾಲ್ಕು ದಿನಕ್ಕೆ ಫೇಲ್ ಆಗ್ರಿ. ಸುಮ್ನೆ ಸತ್ತು ಮಾಡಿಗೆ MRI ಸ್ಕ್ಯಾನ್ ಕಳ್ಸ್ಯಾರಿ, ಅಲ್ಲಿ ಚಾನ್ ಕಳ್ಸ್ಯಾರಿ, ಅಲ್ಲಿ ಹೋಗ್ಬಿಟ್ಟಿನ್ರಿ. ಬರೀ ನಾರ್ಮಲ್ ಅಂತ ಹೇಳ್ಯಾರಿ ಅವ್ರು, ನಾರ್ಮಲ್ ಅಂತ ಹೇಳ್ಯಾರಿ ಅವ್ರು. ಇಷ್ಟು ಮಾಡ್ಯಾರ ನೋಡ್ರಿ ಅವ್ರು, ಆರಾಮಿಲ್ಲ ಅಂದ್ರೆ ಮುಂದೆ ಹೋಯ್ತೇವೆ ಅಂದ್ರಿ. ನಾವೇ ಆರಾಮ್ ಮಾಡ್ತೀವಿ ಅಂತಿಸಿಂದ್ರಿ ಅಂದಾರ, ಅಂದ್ ಫೇಲ ಮಾಡ್ಯಾರಿ ಅವ್ರು.
ಏನ್ರಿ ರೊಕ್ಕ ದಿನಕ್ಕೆ 5,000 ಹಾಕಿವ್ರಿ, 10 ಲಕ್ಷ ಆಗ್ಯಾವ್ರಿ, ಎಷ್ಟ್ ಆಗ್ಯದನ್ರಿ? ಹಾಸ್ಪಿಟಲ್ ಇಲ್ಲ, ಮುಂಜಾನೆ ಸತ್ತು ಬಾಡಿಗೆ ಸ್ಕ್ಯಾನಿಂಗ್ ಮಾಡಿದ್ರೆ MRI ಬರೀ ಮುಂಜಾನೆ ಮೆಡಿಸಿನ್ ಬರ್ತಾರೆ, ಮುಂಜಾನೆ ಇವತ್ತೆಲ್ಲ ಡೇಡ್ ಹೋಗ್ತಾರೆ. ನಿನ್ನೆ ಏನ್ರಿ ಅವ್ರು ಮಾಡಿದ ಮೇಲೆ ಇವ್ರೆಲ್ಲ ಈ ತರ ಮೋಸ ರೀ? ಮಾಡಿಸ್ಯಾರ ಸತ್ತು ಬಾಡಿಗೆ ಇದು ಮಾಡಿ MRI ಮಾಡಿಸ್ಯಾರ ಸತ್ತು ಬಾಡಿಗೆ ಮುಂಜಾನೆ ಮೆಡಿಸಿನ್ ಬರ್ತಾರೆ, ಮುಂಜಾನೆ ಬರ್ತಾರ, ಇವತ್ತು ಮುಂಜಾನೆ ಬರ್ತಾರೆ. ನಿನ್ನೆ ಹೋಗ್ಯಾರ ಸುಳ್ಳಿ ರೊಕ್ಕ ಸುಳ್ಳಿ ಹಾಕ್ರಿ, ಈ ಸಸ 6 ಲಕ್ಷ ಹೋಗ್ಯಾವ್ರಿ. ಜವರಿ ತಾಲೂಕು ಜನಪುರ ವೈಫಲ್ಯ ಮೆಡಿಸಿನ್ ಯಾರ ಸಲ ತಪ್ಪ ಬರ್ಕೊಟ್ಟಾರೆ? ಯಾರ ಸಲ ಮೆಡಿಸಿನ್ ತಗೊಂಡ್ರೆ ತಪ್ಪ ಬರ್ಕೊಟ್ಟಾರೆ? ಮುಂಜಾನೆ ಏನು 8 ಜನ ಫೇಲ್ ಮಾಡ್ಯಾರಿ ಸರಿ. ಡ್ರಾಫ್ಟ್ ಟಿವಿ ಹರ್ ಬಾತ್ ಸಚ್ ಕೆ ಸಾಥ್. इस न्यूज को स्पॉन्सर किया है सर फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क. आप भी आइए, सबको लाइए सर फैंटेसी वाटर पार्क. एड्रेस बीरना कपो नियर गौशावली दरगाह KGF ಕರ್ನಾಟಕ. ಕಾಂಟ್ಯಾಕ್ಟ್ ಡೀಟೇಲ್ಸ್ 9483444290 9480107826.